ಹೇರ್ ಫಾಲ್ ಆಗೋದಕ್ಕೆ ಕಾಮನ್ ಪ್ರಾಬ್ಲಮ್ಸ್ ಯಾವ್ದ್ಯಾವ್ದು? ಹಾರ್ಮೋನಲ್ ಪ್ರಾಬ್ಲಮ್ಸ್ ಇಂದ ನಮ್ಗೆ ಹೇರ್ ಫಾಲ್ ಆಗುತ್ತೆ. ಸೊ ಲೇಡೀಸ್ ಅಲ್ಲಿ ಪಿ ಸಿ ಓ ಡಿ ಆಗಿರ್ಬೋದು, ಅಥವಾ ಥೈರಾಯ್ಡ್ ಆಗಿರ್ಬೋದು, ಪಿ ಸಿ ಓ ಎಸ್ ಆಗಿರ್ಬೋದು, ಈ ತರ ಹಲವಾರು ಪ್ರಾಬ್ಲಮ್ಸ್ ಇಂದ ನಮ್ಗೆ ಹಾರ್ಮೋನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ ಲೇಡೀಸ್ಗೆ. ಅಂಡ್ ಜೆಂಟ್ಸ್ ಅಲ್ಲಿ ನಾರ್ಮಲ್ ಆಗಿ ಸಡನ್ ವೇಟ್ ಗೇನ್ ಆಗೋದು, ಸಡನ್ ವೇಟ್ ಲಾಸ್ ಆಗೋದು, ಈ ತರ ಆದಾಗ ಕೂಡ ಹಾರ್ಮೋನ್ಸ್ ಅಲ್ಲಿ ಏನೋ ಒಂಥರ ಏರ್ಪೇರ್ ಆಗುತ್ತೆ, ಆಗ ಕೂಡ ಹೇರ್ ಫಾಲ್ ಆಗುತ್ತೆ. ಅಂಡ್ ಸ್ಕ್ಯಾಲ್ಪ್ ಅಲ್ಲಿ ಇರಿಟೇಷನ್ ಆಗಿರ್ಬೋದು, ಸ್ಟ್ರೆಸ್ ಇಂದ ಆಗಿರ್ಬೋದು, ಪೂರ್ ಡಯಟ್ ಅಂತ ಆಗಿರ್ಬೋದು. ಸೊ ಡಯಟ್ ನಾವ್ ಯಾವತ್ತು ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ, ಅಥವಾ ಜಾಸ್ತಿ ಎಣ್ಣೆ ಪದಾರ್ಥಗಳು ಅಥವಾ ಜಾಸ್ತಿ ಜಂಕ್ ಫುಡ್ಸ್ ತಿಂತಿದೀವಿ, ಹೆಲ್ದಿ ಫುಡ್ಸ್ ನಮ್ ಬಾಡಿಗೆ ಹೋಗ್ತಿಲ್ಲ ಅಂತ ಹೇಳಿದಾಗ ಹೇರ್ ಫಾಲ್ ಬಂದು ನಮ್ಗೆ ನ್ಯಾಚುರಲ್ ಆಗಿ ಅದು ಒಂದು ದೊಡ್ಡ ಮೇನ್ ಪ್ರಾಬ್ಲಮ್ ಆಗಿ ಉಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಲ್ದೆ ಯಾವ್ದಾದ್ರು ಮೆಡಿಕೇಶನ್ಸ್ ಅಲ್ಲಿ ಇದ್ರು ಅಷ್ಟೇ, ಹೇರ್ ಸ್ಟೈಲಿಂಗ್ ಪ್ರಾಡಕ್ಟ್ಸ್, ಹೀಟ್ ಅಪ್ಲೈನ್ಸಸ್ ಯೂಸ್ ಮಾಡೋದು, ಅಥವಾ ಜೆನೆಟಿಕ್ಸ್ ಇಂದಾನೇ ಪ್ರಾಬ್ಲಮ್ ಇದ್ರು ಕೂಡ ನಮ್ಗೆ ಹೇರ್ ಫಾಲ್ ಅನ್ನೋದು ಆಗತ್ತೆ. ಸೊ ಹೇರ್ ಫಾಲ್ ನ ತಡಿಯೋದಕ್ಕೆ ಏನೇನ್ ಮಾಡಿದ್ರೆ ನಮ್ಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ? ಸೊ ಜೆನೆಟಿಕ್ಸ್ ಅಲ್ಲೇ ಅಥವಾ ಡಿ ಎನ್ ಎ ವೈಸ್ ಅಲ್ಲೇ ನಮ್ಗೆ ಹೇರ್ ಫಾಲ್ ಆಗ್ತದೆ, ಅದಕ್ಕೆ ಏನಾದ್ರೂ ರಿಡಕ್ಷನ್ ಇದೆಯಾ? ಸೊ ಜೆನೆಟಿಕ್ಸ್ ಇಂದಾನೆ ಆಗ್ತಿರೋದಕ್ಕೆ ನಾವೇನು ಸೊಲ್ಯೂಷನ್ ಕೊಡೋದಕ್ಕಾಗಲ್ಲ. ಬಟ್ ಸ್ಟ್ರೆಸ್, ಫುಡ್ ಡಯಟು, ಹೆಲ್ದಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು, ಈ ತರ ಒಂದ್ ಪ್ರಾಬ್ಲಮ್ಸ್ಗೆಲ್ಲ ನಾವು ಆರಾಮಾಗಿ ಸೊಲ್ಯೂಷನ್ ಹುಡುಕೋಬಹುದು. ಸೊ ಫಸ್ಟ್ ಸ್ಕ್ಯಾಲ್ಪ್ ನ ನಾವು ಜಸ್ಟ್ ಮಿನಿಟ್ ಎಸ್ ಸ್ಕ್ಯಾಲ್ಪ್ ನ ಕಂಪ್ಲೀಟ್ ಆಗಿ ಮಸಾಜ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಅಂಡ್ ಹಾರ್ಶ್ ಪ್ರಾಡಕ್ಟ್ ಶಾಂಪೂಸ್ ಯೂಸ್ ಮಾಡಬಾರ್ದು. ಸ್ಟ್ರೆಸ್ ಬರ್ಸ್ಟರ್ಸ್ ಗೆ ವೇಸ್ ನೋಡ್ಸ್ಕೋಬೇಕು. ಸ್ಟ್ರೆಸ್ ಬರ್ಸ್ಟರ್ಸ್ ಏನ್ ಮಾಡ್ಬೇಕು, ತುಂಬಾ ಸ್ಟ್ರೆಸ್ ಆಗ್ತಿದೆ ಅಂದ್ರೆ ಮೆಡಿಟೇಷನ್ ಮಾಡಿ, ಇಲ್ಲ ನಿಮ್ನ ನೀವೇ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ತರ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಪ್ರೋಟೀನ್ ಫುಡ್ಸ್ ನ ಕನ್ಸ್ಯೂಮ್ ಮಾಡ್ಕೊಂತಾ ಇರ್ಬೇಕು. ಅಂಡ್ ಜಂಕ್ಸ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಅಂಡ್ ಅದಲ್ದೆ ವೈಟಮಿನ್ಸ್ ಮಿನರಲ್ಸ್ ಇರೋ ಜಾಸ್ತಿ ಕಂಟೆಂಟ್ ವೆಜಿಟೇಬಲ್ಸ್ ಅಥವಾ ಸೊಪ್ಪು, ಜಾಸ್ತಿ ಸೊಪ್ಪು ತಿಂದಾಗ ನಮ್ಗೆ ಹೇರ್ ಪ್ರಮೋಷನ್ ಜಾಸ್ತಿ ಆಗ್ತಾ ಇರತ್ತೆ. ಅದಲ್ದೆ ಸ್ಮೋಕಿಂಗು, ಆಲ್ಕೋಹಾಲು, ಬೇರೆ ಬೇರೆ ತರ ಬಿವ್ರೇಜಸ್, ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು. ಅಂಡ್ ಕಂಪಲ್ಸರಿ ಹೇರ್ ಗೆ ಆಯಿಲ್ ನ ಅಪ್ಲೈ ಮಾಡ್ಲೇಬೇಕು. ಆಯಿಲ್ ಅಪ್ಲೈ ಮಾಡೋದ್ರಿಂದ ನಮ್ ಹೇರ್ ಪ್ರಮೋಟ್ ಆಗ್ತಾ ಇರತ್ತೆ ಹೇರ್ ಗ್ರೋತ್ ಗೆ. ಓಕೆ, ಸೊ ಇಲ್ಲಿ ನಾವು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಆನಿಯನ್ ಬ್ಲಾಕ್ ಸೀಡ್ ಪ್ರೀಮಿಯಂ ಹೇರ್ ಕೇರ್ ಆಯಿಲ್. ಸೊ ಈ ಒಂದು ಆಯಿಲ್ ನಮ್ಗೆ ಯಾವ ತರ ಹೆಲ್ಪ್ ಮಾಡುತ್ತೆ, ಯಾವ ತರ ಪ್ರೊಟೆಕ್ಟ್ ಮಾಡುತ್ತೆ ಹೇರ್ ನ ಅನ್ನೋದು ನೋಡೋಣ. ಸೊ ಸ್ಕ್ಯಾಲ್ಪ್ಗೆ ನಮ್ಗೆ ತುಂಬಾ ಸ್ಕ್ಯಾಲ್ಪ್ ವೀಕ್ ಆಗಿದೆ, ಅಥವಾ ಸ್ಕಿನ್ ಸ್ಕ್ಯಾಲ್ಪ್ ಅಲ್ಲಿ ನಮ್ಗೆ ಹೇರ್ ಪ್ರಮೋಷನ್ಗೆ ಅಥವಾ ಹೇರ್ ಫಾಲಿಕ್ಯೂಲ್ಸ್ ಅಲ್ಲಿ ನಮ್ಗೆ ಗ್ರೋತ್ ಇಲ್ಲ ಅಂದಾಗ ಆನಿಯನ್ ನಮ್ಗೆ ಮೇನ್ ಆಗಿ ಎಸ್ ಓಕೆ. ಸೊ ಆನಿಯನ್ ಬಂದ್ಬಿಟ್ಟು ನಮ್ಗೆ ಮೇನ್ ಆಗಿ ಹೇರ್ ಫಾಲಿಕ್ಯೂಲ್ಸ್ ಪ್ರಮೋಟ್ ಮಾಡೋದ್ರಲ್ಲಿ ತುಂಬಾನೇ ಮೇನ್ ಆಗಿ ಬೆನಿಫಿಟ್ ಆಗಿರುತ್ತೆ. ಸೊ ನಮ್ ಹೇರ್ ನಮ್ ಸ್ಕ್ಯಾಲ್ಪ್ ಆಗಿರ್ಬೋದು ಅದೆಲ್ಲ ಹೇರ್ ಲಾಸ್ ಅಥವಾ ಥಿನ್ನಿಂಗ್ ಆಗ್ತಿದ್ರೆ ಅದನ್ನ ಸ್ಟಾಪ್ ಮಾಡಿ. ಓಕೆ, ಪ್ಲೀಸ್ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಅಂಡ್ ಕನೆಕ್ಷನ್ ಕಮ್ಮಿ ಇರೋದ್ರಿಂದ ಡಿಸ್ಟ್ರಾಕ್ಟ್ ಆಗ್ಬೇಡಿ, ಬೇಗ ಕ್ಲಿಯರ್ ಆಗಿ ಮುಗಿಸ್ಬಿಡೋಣ. ಸೊ ನಮ್ಗೆ ಈ ಬ್ಲಾಕ್ ಸೀಡ್ ಆನಿಯನ್ ಹೇರ್ ಆಯಿಲ್ ಅಂತ ನಮ್ ಪ್ಲೀಸ್ ಗೋ ಆನ್ ಮ್ಯೂಟ್. ಮಾಡ್ಬಿಡಿ ಮೇಡಮ್, ಮ್ಯೂಟ್ ಆಪ್ಷನ್ ಇರುತ್ತೆ ನೋಡಿ, ಮ್ಯೂಟ್ ಆಲ್ ಮಾಡಿದ್ವಿ. ಸೊ ನಮ್ಗೆ ಹೇರ್ ಅಲ್ಲಿ ಇಂಗ್ರೀಡಿಯಂಟ್ಸ್ ಏನು, ಏನೇನು ಇಂಗ್ರೀಡಿಯಂಟ್ಸ್ ಇದೆ ಇಲ್ಲಿ ಅಂತ ನಾವು ಆಲ್ರೆಡಿ ನೋಡ್ಬೋದು. ಸೊ ಬ್ಲಾಕ್ ಸೀಡ್ ಆಯಿಲ್ ಇದೆ. ಸೊ ಬ್ಲಾಕ್ ಸೀಡ್ ಆಯಿಲ್ ನಮ್ ಸ್ಕ್ಯಾಲ್ಪ್ಗೆ ಮಾಯಿಶ್ಚರೈಸ್ ಕೊಟ್ಟು ನಮ್ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್, ನಮ್ ಸ್ಕ್ಯಾಲ್ಪ್ ಅಲ್ಲಿ ಡ್ಯಾಂಡ್ರಫ್ ಬರೋದೆ ಮೇನ್ ಆಗಿ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಬಾಡಿಯಿಂದ. ಸೊ ಬಾಡಿಯಿಂದ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದ್ದಂಗೆ ನಮ್ ಡಸ್ಟ್ ಆಗಿರ್ಬೋದು, ಪಲ್ಯೂಷನ್ ಅಲ್ಲಿ ಜಾಸ್ತಿ ಓಡಾಡಿದಾಗ ಆ ಡಸ್ಟ್ ಎಲ್ಲ ನಮ್ ಹೇರ್ ಮೇಲೆ ಕೂತ್ಕೊಳ್ಳುತ್ತೆ. ಆ ಆಯಿಲ್ ನಮ್ ಬಾಡಿಯಿಂದ ಪ್ರೊಡ್ಯೂಸ್ ಆಗೋದು ಏನಿರುತ್ತೆ,
ಅದು ಕಂಪ್ಲೀಟ್ ನಮ್ಗೆ ಸ್ಕ್ಯಾಲ್ಪ್ ನ ತುಂಬಾ ಇರಿಟೇಷನ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಇದೆಲ್ಲ ಕ್ರಿಯೇಟ್ ಮಾಡೋದೆ ನಮ್ಗೆ ಆ ಡಸ್ಟ್ ಅಂಡ್ ಪಾಲ್ಯೂಷನ್ ಅಂತ. ಸೊ ಬ್ಲಾಕ್ ಸೀಡ್ ಆಯಿಲ್ ಏನ್ ಹೆಲ್ಪ್ ಮಾಡುತ್ತೆ ಅಂತ ನೋಡಿದ್ರೆ, ಡ್ರ್ಯಾಂಡ್ರಫ್ ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂಡ್ ಸ್ಕ್ಯಾಲ್ಪ್ ನ ಮಾಯಿಶ್ಚರೈಸ್ ಆಗಿಡುತ್ತೆ. ಸೊ ಏನೇನ್ ಎಕ್ಸೆಸಿವ್ ಆಯಿಲ್ ಇದೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಡ್ಯಾಂಡ್ರಫ್ ನ ಹೋಗ್ಸೋದಕ್ಕೆ ಅಂಡ್ ಸ್ಕ್ಯಾಲ್ಪ್ ನ ಕ್ಲೀನ್ ಆಗಿಡೋದಕ್ಕೆ, ಮಾಯಿಶ್ಚರೈಸ್ಡ್ ಆಗಿಡೋದಕ್ಕೆ ಬ್ಲಾಕ್ ಸೀಡ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆನಿಯನ್ ಸೀಡ್ ಆಯಿಲ್. ಆನಿಯನ್ ಅಂತ ಕೇಳಿದ್ರೇನೆ ನಾವ್ ಎಷ್ಟೋ ಕಾಲಗಳಿಂದ ಕೇಳ್ಕೊಂಡ್ಬರ್ತಿದೀವಿ, ಅಥವಾ ನಮ್ ಮನೇಲಿ ಯಾರಾದ್ರೂ ದೊಡ್ಡವ್ರ ಇದ್ರೆ ಅವರು ಕೂಡ ಹೇಳ್ತಿರ್ತಾರೆ. ಸೊ ಆನಿಯನ್ ನ ಗ್ರೈಂಡ್ ಮಾಡ್ಕೊಂಡು ಆನಿಯನ್ ಜ್ಯೂಸ್ ನ ಹಾಕೊಂಡ್ರು ಹೇರ್ ಪ್ರಮೋಟ್ ಆಗುತ್ತೆ ಅಂತ. ಸೊ ಆನಿಯನ್ ಇಂದ ಹೇರ್ ಪ್ರಮೋಷನ್, ಹೇರ್ ಗ್ರೋತ್ ಗೆ ಪ್ರಮೋಷನ್ ಜಾಸ್ತಿನೇ ಹೆಚ್ಚಾಗಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ಪ್ರಮೋಷನ್ ಜೊತೆ ಹೇರ್ ಫಾಲಿಕ್ಯೂಲ್ಸ್ ಏನಿರುತ್ತೆ, ಸೊ ರೂಟ್ ಇಂದ ಹೇರ್ ಫಾಲಿಕ್ಯೂಲ್ಸ್ ಗ್ರೋ ಆಗ್ತಾ ಇರುತ್ತೆ. ಅದು ಕೂಡ ನಮ್ಗೆ ಸ್ಟ್ರಾಂಗ್ ಆಗಿರೋದಕ್ಕೆ, ಹೇರ್ ಬೇಗ ಉದುರ್ಬಾರ್ದು ಅನ್ನೋದಕ್ಕೆ ನಮ್ಗೆ ಆನಿಯನ್ ಸೀಡ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ಸನ್ಫ್ಲವರ್ ಆಯಿಲ್. ಸೊ ಸನ್ಫ್ಲವರ್ ಆಯಿಲ್ ನಮ್ ಕೂದಲು ತುಂಬಾ ಡ್ರೈ ಆಗಿದೆ ಅಥವಾ ಬ್ರೇಕೇಜಸ್ ಜಾಸ್ತಿ ಆಗ್ತಾ ಇದೆ, ಹೇರ್ ಅಲ್ಲಿ ಡ್ಯಾಮೇಜಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಹೇರ್ ಬ್ರೇಕೇಜ್ ಅಂದ್ರೆ ಏನು? ಸೊ ಕೂದಲು ಚೆನ್ನಾಗೇ ಇರುತ್ತೆ, ಬಟ್ ಮಧ್ಯದ್ರಿಂದ ಕೂದಲು ಕಟ್ ಆಗಕ್ ಸ್ಟಾರ್ಟ್ ಆಗ್ತಿರುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ಏನಾದ್ರು ಇದ್ರು ಕೂಡ ಸನ್ಫ್ಲವರ್ ಆಯಿಲ್ ಇಂದ ನಮ್ಮ ಹೇರ್ ಡ್ರೈನೆಸ್ ಏನಿರುತ್ತೆ, ತುಂಬಾ ರಫ್ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಅಂಡ್ ಆಲ್ಸೋ ಸ್ಕ್ಯಾಲ್ಪ್ ಅಲ್ಲಿ ಡ್ಯಾಮೇಜಸ್, ಹೇರ್ ಅಲ್ಲಿ ಡ್ಯಾಮೇಜಸ್ ಇದ್ರು ಕ್ಲಿಯರ್ ಮಾಡ್ತಾ ನಮ್ಗೆ ಸನ್ಫ್ಲವರ್ ಒಂದು ಒಳ್ಳೆ ಬೆನಿಫಿಟ್ ಆಗಿ ಇಂಗ್ರೀಡಿಯಂಟ್ ಆಗಿ ಇದ್ರಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಹಂಗೆ ಬೇಡ ಕೇಳಿದ್ದು ಮಾರೆ, ನೀವೊಬ್ಬರು ನಾನಿಲ್ಲಿ ಜೂಮ್ ಅಲ್ಲಿ ಇದ್ದೇನೆ. ಸೊ ನೆಕ್ಸ್ಟ್ ಇಂಗ್ರೀಡಿಯಂಟ್ ಏನು ಅಂತ ನೋಡಿದ್ರೆ ಸೆಸಮೆ ಆಯಿಲ್. ಸೊ ಸೆಸಮೆ ಆಯಿಲ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನೋಡಿದ್ರೆ, ನಮ್ ಸ್ಕ್ಯಾಲ್ಪ್ ಅಲ್ಲಿ ಡ್ರೈನೆಸ್ ಅಥವಾ ಫ್ಲೇಕಿನೆಸ್ ಅಂದ್ರೆ ನಮ್ ಸ್ಕಿನ್ ಅಲ್ಲಿ ಡ್ಯಾಂಡ್ರಫ್ ಆಲ್ರೆಡಿ ಇರುತ್ತೆ ಅಲ್ವಾ, ಸೊ ಅದ್ರಿಂದ ನಾವು ತುಂಬಾ ಇಚ್ಚಿಂಗ್ ಆಗ್ತಾ ಇರುತ್ತೆ. ಸೊ ತುಂಬಾ ಇಚ್ಚಿಂಗ್ ಆದಾಗ ನಾವು ಸ್ಕ್ರಾಚ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಕ್ರಾಚ್ ಮಾಡ್ಕೊಂಡಿದ್ದಂಗೆ ನಮ್ ಸ್ಕಿನ್ ಲೇಯರ್ಸ್ ಆಗಿ ಚಿಪ್ಪೆ ಎದೊಳ್ತಾ ಇರುತ್ತೆ ತಲೆಯಲ್ಲಿ ಕೂಡ. ಸೊ ಸ್ಕ್ಯಾಲ್ಪ್ ಅಲ್ಲಿ ಚಿಪ್ಪೆಗಳು ಎದೊಳ್ತಿರ್ಬೇಕಾದ್ರೆ ಅದನ್ನ ಫ್ಲೇಕಿನೆಸ್ ಅಂತ ಹೇಳ್ತೀವಿ. ಆಯಿಲ್ ಬಂದ್ಬಿಟ್ಟು ನಮ್ಗೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ, ಆ ಡ್ರೈನೆಸ್ ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಗೆ ಸೆಸಮ್ ಆಯಿಲ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆಮ್ಲ. ಸೊ ಆಮ್ಲ ಆಯಿಲ್ ನಮ್ಗೆ ಹೇರ್ ಸ್ಟಿಮ್ಯುಲೇಷನ್ ಗೆ, ಗ್ರೋತ್ ಗೆ, ಅಥವಾ ತುಂಬಾ ಕೂದಲು ಉದುರ್ತಿದೆ ಅಂತ ಹೇಳಿದ್ರೆ, ಡ್ರಾಂಡ್ರಫ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಡ್ರೈ ಅದನ್ನೆಲ್ಲ ಡ್ರೈ ಆಗಿರ್ಬೋದು, ರಫ್ ಆಗಿರ್ಬೋದು ಹೇರ್, ಅದನ್ನ ಕೂಡ ಸ್ಮೂದನ್ ಮಾಡೋದ್ರಲ್ಲಿ ಆಮ್ಲ ಬೆನಿಫಿಟ್. ನೆಕ್ಸ್ಟ್ ಬ್ರಾಹ್ಮಿ. ಸೊ ಬ್ರಾಹ್ಮಿ ನಮ್ಗೆ ಏನ್ರಲ್ಲಿ ಜಾಸ್ತಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ ಓವರ್ ಆಲ್ ಹೆಲ್ದಿಯರ್ ಹೇರ್ ಏನಿದೆ, ಸೊ ಆ ಹೇರ್ ಫುಲ್ ಹೆಲ್ದಿ ಆಗಿರ್ಬೇಕು, ಮತ್ತೆ ನಮ್ಗೆ ಸ್ಮೂತ್ನೆಸ್ ಆಗಿರ್ಬೋದು, ಅಥವಾ ನಾವ್ ಆಲ್ರೆಡಿ ಅನ್ಕೊಂತಿರ್ತೀವಿ ಚಿಕ್ಕ ವಯಸ್ಸಲ್ಲಿ ನಮ್ ಕೂದಲು ತುಂಬಾ ಚೆನ್ನಾಗಿತ್ತು, ಬಟ್ ಬೆಳೀತಾ ಬೆಳೀತಾ ನಮ್ ಕೂದಲು ತುಂಬಾ ಡ್ಯಾಮೇಜ್ ಜಾಸ್ತಿ ಆಗಿದೆ ಅಂತ. ಬಟ್ ಅದನ್ನೆಲ್ಲ ರೀಗೇನ್ ಮಾಡೋದಕ್ಕೆ, ಮತ್ತೆ ನಮಗ್ ವಾಪಸ್ ಅದೇ ತರ ಕೂದಲು ಬರೋದಕ್ಕೆ ಬ್ರಾಹ್ಮಿ ತುಂಬಾನೇ ಬೆನಿಫಿಷಿಯಲ್ ಆಗಿ ವರ್ಕ್ ಮಾಡುತ್ತೆ. ಸೊ ನೆಕ್ಸ್ಟ್ ಸೋಯಾ ಆಯಿಲ್ ನಮ್ಗೆ ಏನ್ ಮಾಡುತ್ತೆ, ಆ ಕೂದಲಿಗೆ ಶೈನಿಂಗ್ ಎಫೆಕ್ಟ್ ಬೇಕು, ಸಿಲ್ಕಿ ಆಗಿರ್ಬೇಕು, ಕೂದಲು ತುಂಬಾ ಆಯಿಲಿಯಾಗಿ ಕಾಣಿಸ್ಬಾರ್ದು. ಸೊ ಸ್ಕ್ಯಾಲ್ಪ್ ನಮ್ಗೆ ಇಮಿಡಿಯೇಟ್ ಆಗಿ ಎರಡ್ ಮೂರ್ ದಿನ ತಲೆ ಸ್ನಾನ ಮಾಡಿಲ್ಲ ಅಂದ್ರೆ ಕೆಲವ್ರಿಗೆ ಇಮಿಡಿಯೇಟ್ ಆಗಿ ಕೂದಲು ತುಂಬಾ ಆಯಿಲಿ ಆಗೋಕ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಅದನ್ನ ಕೂಡ ರೆಡ್ಯೂಸ್ ಮಾಡಿ, ಬಾಡಿಯಲ್ಲಿ ಏನು ಆಯಿಲ್ ಪ್ರೊಡ್ಯೂಸ್ ಜಾಸ್ತಿ ಆಗ್ತದೋ ಅದನ್ನು ಕೂಡ ಕಮ್ಮಿ ಮಾಡಿ ನಮ್ ಹೇರ್ ಕಂಪ್ಲೀಟ್ ಆಗಿ ತುಂಬಾ ಗ್ರೀಸಿ ಆಗಿ ತುಂಬಾ ಆಯಿಲಿ ಆಗಿ ಕಾಣಿಸ್ದೆ ಇರೋ ತರ ಹೆಲ್ಪ್ ಮಾಡೋದಕ್ಕೆ ಸೋಯಾ ಇದೆ. ನೆಕ್ಸ್ಟ್ ಬ್ರಿಂಗರಾಜ್. ಸೊ ಬ್ರಿಂಗರಾಜ್ ಆಲ್ರೆಡಿ ನಾವ್ ಕೇಳಿದೀವಿ ತುಂಬಾ. ಸೊ ಹೇರ್ ಪ್ರಮೋಷನ್ ಅಲ್ಲಿ, ಆಮೇಲೆ ಹೇರ್ ಗ್ರೋತ್ ಆಗ್ಬೇಕು, ಗ್ರೇ ಹೇರ್ಸ್ ಜಾಸ್ತಿ ಇದೆ ಅಂತ ಎಲ್ಲ ಹೇಳಿದ್ರೆ ಬ್ರಿಂಗರಾಜ್ ಆಯಿಲ್ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಅದನ್ನ ರೆಡ್ಯೂಸ್ ಮಾಡೋದಕ್ಕೆ. ಅಂಡ್ ಗ್ರೇಯಿಂಗ್ ಅಂತ ಹೇಳಿದ್ರೆ ಕೂದಲು ತುಂಬಾ ವೈಟ್ ಕೂದಲು ಜಾಸ್ತಿ ಬರ್ತದೆ ಅಂದ್ರೆ ಅದ್ ಇಮಿಡಿಯೇಟ್ ಆಗಿ ಹೋಗಲ್ಲ, ಬಟ್ ಆನ್ ಟಾಪ್ ನಮ್ಗೆ ಯೂಸ್ ಮಾಡ್ತಿದ್ದಂಗೆನೆ ಗ್ರೇಯಿಂಗ್ ಹೇರ್ ಕೂಡ ಪ್ರೀಮ್ಯಾಚುರ್ ಆಗಿ ಸ್ಟಾಪ್ ಆಗಕ್ ಸ್ಟಾರ್ಟ್ ಆಗುತ್ತೆ ಹೊರತು ಇನ್ಕ್ರೀಸ್ ಆಗೋದಿಲ್ಲ ಬ್ರಿಂಗರಾಜಿಂದ. ಸೊ ಗ್ರೇಯಿಂಗ್ ಹೇರ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಟೀ ಟ್ರೀ ಆಯಿಲ್. ಸೊ ಟೀ ಟ್ರೀ ಆಯಿಲ್ ನಮ್ ಸ್ಕಿನ್ ಅಲ್ಲಿ ಹೇಗೆ ಪಿ ಎಚ್ ಲೆವೆಲ್ಸ್ ಇರುತ್ತೋ ಅದೇ ತರ ನಮ್ ಸ್ಕ್ಯಾಲ್ಪ್ ಅಲ್ಲಿ ಕೂಡ ಪಿ ಎಚ್ ಲೆವೆಲ್ಸ್ ಇರುತ್ತೆ. ಸೊ ಪಿ ಎಚ್ ಅಂದ್ರೆ ಏನು?
ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ ಸ್ಕಿನ್ ಅಲ್ಲಿ ಪಿ ಎಚ್ ಲೆವೆಲ್ ತುಂಬಾ ಕಮ್ಮಿ ಇದ್ರೆ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇರುತ್ತೆ, ತುಂಬಾ ಹಾಳಾಗಿ ಹೋಗಿರೋ ತರ ಕಾಣುತ್ತೆ. ಅದೇ ಪಿ ಎಚ್ ಲೆವೆಲ್ ತುಂಬಾ ಜಾಸ್ತಿ ಇದ್ರೆ ನಮ್ ಸ್ಕಿನ್ ಅಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಅಂಡ್ ಯಾವಾಗ್ಲೂ ಅಷ್ಟೇ ಸ್ವೆಟ್ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಸೊ ಪಿ ಎಚ್ ಬ್ಯಾಲೆನ್ಸ್ ನ ಕೂಡ ಈಕ್ವಲ್ ಆಗಿ ಮೇಂಟೈನ್ ಮಾಡೋದಕ್ಕೆ ಟೀ ಟ್ರೀ ಆಯಿಲ್ ತುಂಬಾನೇ ಹೆಲ್ಪ್ ಮಾಡುತ್ತೆ, ಅಂಡ್ ಹೇರ್ ಗ್ರೋತ್ ಗೆ ಸ್ಟಿಮ್ಯುಲೇಷನ್ ಮಾಡೋದಕ್ಕೆ. ಸೊ ಹೇರ್ ಫಾಲಿಕ್ಯೂಲ್ಸ್ ಬಂದು ನಮ್ಗೆ ಸೆಕೆಂಡ್ ಲೇಯರ್ ಇಂದ ಸ್ಟಾರ್ಟ್ ಆಗ್ತಿರುತ್ತೆ. ಸ್ಕಿನ್ ಅಲ್ಲಿ ಸೆಕೆಂಡ್ ಲೇಯರ್ ಇಂದಾನೇ ನಮ್ಗೆ ಹೇರ್ಸ್ ಕಂಪ್ಲೀಟ್ ಆಗಿ ಗ್ರೋ ಆಗಕ್ ಸ್ಟಾರ್ಟ್ ಮಾಡುತ್ತೆ. ಬಟ್ ಆ ಹೇರ್ ಗ್ರೋತ್ ನ ಅಲ್ಲಿಂದಾನೇ ಪ್ರೊಟೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಆಯಿಲ್ ತುಂಬಾನೇ ಬೆನಿಫಿಟ್ ಆಗಿರುತ್ತೆ. ಸೊ ಶೀಕೆಕಾಯಿ ನಮ್ ಮುಂಚೆ ಮುಂಚೆ ಲೈಕ್ ನಮ್ಮ ಅಜ್ಜಿ ಟೈಮ್ಸ್ ಅಲ್ಲಿ ಅಥವಾ ತುಂಬಾ ವಯಸ್ ತುಂಬಾ ಜಾಸ್ತಿ ಶೀಕೆಕಾಯಿನ ಅವರು ಶಾಂಪೂ ಆಗಿ ಯೂಸ್ ಮಾಡ್ತಿದ್ರು ಅಲ್ವಾ. ಈಗ್ಲೂ ಸರ್ಟನ್ ಕೆಲವೊಂದ್ ಪೀಪಲ್ ಇವಾಗ್ಲೂ ಶೀಕೆಕಾಯಿನ ಯೂಸ್ ಮಾಡ್ತಾರೆ. ತುಂಬಾ ದಟ್ಟವಾಗಿರೋದಕ್ಕೆ ಉದ್ದ ಬೆಳಿಬೇಕು, ಇರಿಟೇಷನ್ಸ್ ಇರಬಾರ್ದು ಅಂತ ಹೇಳಿದಾಗ, ಅಥವಾ ವೈಟ್ ಕೂದಲ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದಾಗ ಅವಾಗೆಲ್ಲ ಅದನ್ನ ಶೀಕೆಕಾಯಿ ಯೂಸ್ ಮಾಡಿದ್ರೆ ಅದೆಲ್ಲ ಕಮ್ಮಿ ಆಗುತ್ತೆ ಈ ತರ ಪ್ರಾಬ್ಲಮ್ಸ್ ಇಂದ. ಸೊ ಇಲ್ಲಿ ಶೀಕೆಕಾಯಿ ಯೂಸ್ ಮಾಡಿರೋದು ಹೇರ್ ನ ತುಂಬಾ ನರಿಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ, ಅಂಡ್ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಶೀಕೆಕಾಯಿ ತುಂಬಾನೇ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ಗ್ರೀಡಿಯಂಟ್ ಏನು ಅಂತ ನೋಡಿದ್ರೆ ಆಲಿವ್ ಆಯಿಲ್ ಬಂದ್ಬಿಟ್ಟು ನಮ್ ಸ್ಕ್ಯಾಲ್ಪ್ ಅಲ್ಲಿರೋ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ಸ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಸರ್ಕ್ಯುಲೇಟ್ ಕರೆಕ್ಟ್ ಆಗಿ ಇಂಪ್ರೂವ್ ಮಾಡೋದಕ್ಕೆ ಆಲಿವ್ ಆಯಿಲ್ ತುಂಬಾನೇ ಬೆನಿಫಿಟ್ ಆಗಿರುತ್ತೆ. ಸೊ ನಮ್ ಹೇರ್ ಫಾಲಿಕ್ಯೂಲ್ಸ್ಗೆ ಬ್ಲಡ್ ಫ್ಲೋ ಜಾಸ್ತಿ ಇದ್ದಾಗ ನಮ್ ಕೂದಲ್ ಕೂಡ ಆಟೋಮ್ಯಾಟಿಕ್ ಆಗಿ ಬೆಳೆಯೋದಕ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಮ್ ತಲೆಗೆ ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ರೋಸ್ಮೆರಿ ಆಯಿಲ್ ಬಂದ್ಬಿಟ್ಟು ನಮ್ಗೆ ಮೇನ್ ಆಗಿ ಕೂದಲ್ ಬೆಳೆಯೋದಕ್ಕೆ, ವೈಟ್ ಹೇರ್ಸ್ ಜಾಸ್ತಿ ಇದ್ರೆ ಅಥವಾ ಡ್ರ್ಯಾಂಡ್ರಫ್ ಜಾಸ್ತಿ ಇದ್ರೆ ಇದನ್ನ ಕಮ್ಮಿ ಮಾಡೋದಕ್ಕೆ ರೋಸ್ಮೆರಿ ಆಯಿಲ್ ನಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಸ್ವೀಟ್ ಆಲ್ಮಂಡ್ ಆಯಿಲ್. ಸೊ ಸ್ವೀಟ್ ಆಲ್ಮಂಡ್ ಆಯಿಲ್ ಇಂದ ನಮ್ಗೆ ಕೂದಲು ದಪ್ಪ ಕಾಣಿಸ್ಬೇಕು, ತುಂಬಾ ಜಾಸ್ತಿ ಕೂದಲಿರೋ ತರ ಇರಬೇಕು ಅಂತ ಹೇಳಿದಾಗ ಸ್ವೀಟ್ ಆಲ್ಮಂಡ್ ಆಯಿಲ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಸ್ಪ್ಲಿಟ್ ಎಂಡ್ಸ್ ಇದ್ರೆ, ಕೂದಲಲ್ಲಿ ಬ್ರೇಕೇಜಸ್ ಜಾಸ್ತಿ ಆಗ್ತಿದ್ರೆ ಅಥವಾ ಡ್ರೈ ರೂಟ್ಸ್, ಸೊ ರೂಟ್ಸ್ ಇಂದಾನೆ ತುಂಬಾ ಕೂದಲು ಡ್ರೈ ಆಗಿದೆ ಅಥವಾ ಕೈಗಡೆ ಕೂದಲ್ ತುಡ್ದಿಯಲ್ಲಿ ತುಂಬಾ ಡ್ರೈ ಆಗಿದೆ ಕೂದಲು ಅಂತ ಹೇಳಿದಾಗ ಸ್ವೀಟ್ ಆಲ್ಮಂಡ್ ಆಯಿಲ್ ಅದನ್ನೆಲ್ಲ ನರಿಷ್ ಮಾಡಿ ಶೈನಿಯರ್ ಆಗಿ ಮಾಡೋದಕ್ಕೆ ಅಥವಾ ತುಂಬಾ ಸಿಲ್ಕಿ ಕಾಣಿಸೋ ತರ ಮಾಡೋದಕ್ಕೆ ಸ್ವೀಟ್ ಆಲ್ಮಂಡ್ ಆಯಿಲ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಆರ್ಗನ್ ಆಯಿಲ್ ಬಂದ್ಬಿಟ್ಟು ವೈಟಮಿನ್ ಇ ಅಲ್ಲಿ ಜಾಸ್ತಿನೇ ರಿಚ್ ಆಗಿದೆ. ಸೊ ವೈಟಮಿನ್ ಇ ಇರೋದ್ರಿಂದ ನಮ್ಗೆ ಕೂದಲಲ್ಲಿ ನರಿಷ್ಮೆಂಟ್ ಆಟೋಮ್ಯಾಟಿಕ್ ಆಗಿ ಸಿಗುತ್ತೆ. ಸೊ ಆರ್ಗನ್ ಆಯಿಲ್ ಇಂದ ನಮ್ಗೆ ಮಾಯಿಶ್ಚರೈಸಿಂಗ್ ಆಗ್ಲಿ ಕಂಡೀಷನಿಂಗ್ ಆಗ್ಲಿ ಕೂದಲಿಗೆ ಆಟೋಮ್ಯಾಟಿಕ್ ಆಯಿಲ್ ಇಂದಾನೆ ನಮ್ಗೆ ಕೂದಲಿಗೆ ನರಿಷ್ಮೆಂಟ್ ಮತ್ತೆ ಮಾಯಿಶ್ಚರೈಸರ್ ಸಿಗುತ್ತೆ. ಸೊ ದಟ್ ನಮ್ ಕೂದಲ್ ಜಾಸ್ತಿ ಬೇಗ ಪ್ರೊಟೆಕ್ಟ್ ಬೆಳೆಯುತ್ತೆ ಅಂಡ್ ಪ್ರೊಟೆಕ್ಟ್ ಆಗಿರುತ್ತೆ. ಅಂಡ್ ಕೂದಲ್ ಯಾರ್ ಕಲರ್ ಮಾಡಿಸಿರ್ತಾರೆ ಅಥವಾ ಹೀಟ್ ಅಪ್ಲಯನ್ಸಸ್ ಜಾಸ್ತಿ ಯೂಸ್ ಮಾಡಿರ್ತಾರೆ, ಸ್ಟ್ರೇಟ್ನಿಂಗ್ ಆಗಿರ್ಬೋದು, ಕರ್ಲಿಂಗ್ಸ್ ಆಗಿರ್ಬೋದು, ಈ ತರ ಮಿಷನರಿ ಐಟಮ್ಸ್ ಜಾಸ್ತಿ ಕೂದಲ್ಗೆ ಯಾರು ಆಡ್ ಮಾಡ್ತಾರೋ ಆರ್ಗನ್ ಆಯಿಲ್ ಬಂದ್ಬಿಟ್ಟು ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ತುಂಬಾನೇ ಬೆನಿಫಿಟ್ ಆಗಿ ವರ್ಕ್ ಮಾಡತ್ತೆ. ಸೊ ಇಷ್ಟು ಇನ್ಗ್ರೀಡಿಯಂಟ್ಸ್, ಇಷ್ಟು ಹಲವಾರು ಬರೀ ನಮ್ಗೆ ಹರ್ಬ್ಸ್ ಇಂದ ನ್ಯಾಚುರಲ್ ಆಗಿರೋದ್ರಿಂದ ನಾವು ನೋಡಿದ್ದೀವಿ ಇನ್ಗ್ರೀಡಿಯಂಟ್ಸ್ ಕಂಪ್ಲೀಟ್ ಆಗಿ. ಸೊ ಪ್ರತಿ ಒಂದ್ ಇನ್ಗ್ರೀಡಿಯಂಟ್ ನಮ್ ಹೇರ್ ಅದೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಕ್ಕೆ, ಅಂಡ್ ಆಲ್ಸೋ ನಮ್ ಹೇರ್ ಬ್ರೇಕೇಜಸ್, ಸ್ಪ್ಲಿಟ್ ಎಂಡ್ಸ್ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಯಿಲ್ ನ ನಾರ್ಮಲ್ ಆಗಿ ಕೈಯಲ್ಲಿ ಹಾಕೊಂಡು ರಬ್ ಮಾಡ್ಕೊಳ್ಳಿ, ಅಂಡ್ ಫಸ್ಟ್ ಸ್ಕ್ಯಾಲ್ಪ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ. ಸೊ ಫಿಂಗರ್ ಟಿಪ್ಸ್ ಅಲ್ಲಿ ಎತ್ಕೊಂಡು ಸ್ಕ್ಯಾಲ್ಪ್ ಇಂದ ಮಸಾಜ್ ಮಾಡ್ಕೊಂಡು ಬನ್ನಿ. ಇನ್ ಕೇಸ್ ನಿಮಗ್ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇಲ್ಲ ತಲೆಗೆ ಅಂತ ಅಂದಾಗ, ಕೂದಲ್ನ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಉಲ್ಟಾ ಕೂದಲ್ನ ಹಾಕ್ಬಿಟ್ಟು ಬರೀ ಹೇರ್ ಫಿಂಗರ್ಸ್ ಇಂದ ಮಾತ್ರ ಮಸಾಜ್ ಮಾಡ್ತಾ ಇರ್ಬೇಕು ಆಯಿಲ್ ಇಂದ. ದೆನ್ ಕೈಯಲ್ಲಿ ಮಿಕ್ಕಿರೋ ಆಯಿಲ್ ಏನಿರುತ್ತೆ ಅದನ್ನ ಫುಲ್ ಕೂದಲ್ಗೆ ಅಪ್ಲೈ ಮಾಡ್ತಾ ಬರ್ಬೇಕು. ಯಾರ್ಯಾರು ಕೂದಲ್ ತುಂಬಾ ಆಯಿಲಿ ಇದೆಯೋ ಅವರು 2-3 hours ವರ್ಗೂ ಅಪ್ಲೈ ಮಾಡ್ಕೊಂಡು ಮತ್ತೆ ತಲೆ ನೀಟಾಗಿ ತೊಳ್ಕೋಬಹುದು. ಯಾರಿಗೆ ಆಯಿಲಿನೆಸ್ ಇಲ್ಲ ತಲೆಯಲ್ಲಿ ಪರವಾಗಿಲ್ಲ ಅಂತ ಇರ್ತಾರೆ ಅವರೆಲ್ಲರೂ
ಓವರ್ ನೈಟ್ ಕಂಪ್ಲೀಟ್ ಆಗಿ ಆಯಿಲ್ ನ ಚೆನ್ನಾಗಿ ಹಾಕೊಂಡು ಮಸಾಜ್ ಮಾಡ್ಕೊಂಡು ಮಲ್ಕೋಬಹುದು.